ಇನ್ನೇನು ಹೇಳೀನಿ ನಿಮಗ ಗೊತ್ತ್ರಿ ಅಂತೀರಿ ಹಾಂ ಜೋರಾದ ಚಪ್ಪಾಳಗೌಡ್ರಿ ಅವ್ರಿಗಂತ ನಾ ಇದನ್ನ ಕೇಳಿ ಮುಂದೆ ಹೊಕ್ಕಿನಿ ಅಂದ್ರೆ ಸಿಂಹಾವಲೋಕನ ಅಂತ ಕರೀತಾರ ಶಾಸ್ತ್ರ ಒಳಗೆ ಸಿಂಹ ಮುಂದೆ ಹೆಜ್ಜೆ ಇಡಬೇಕಾದ್ರೆ ಹಿಂದೆ ನೋಡಿ ಮುಂದೆ ಹೆಜ್ಜೆ ಇಡ್ತದೆ ಸಿಂಹಾವಲೋಕನ ನಾವು ಮುಂದೆ ಪಾಠ ಮಾಡೋದು ಹಿಂದಿಂದ ಅದು ನಾವು ಹೇಳಿದ್ದಕ್ಕೂ ಸಾರ್ಥಕ ಆಗೋದಿಲ್ಲ ನೀವು ಕೇಳಿದ್ದಕ್ಕೂ ಸಾರ್ಥಕ ಆಗೋದಿಲ್ಲ ಪೂಜ್ಯ ರಣವನ್ನು ಕರೆಸಿದ್ದಕ್ಕೂ ಸಾರ್ಥಕ ಆಗೋದಿಲ್ಲ ಇವತ್ತಿನ ದಿನ ಅಧಿಕರಣವಾಗಿರಿಸಿಕೊಂಡಿರತಕ್ಕಂಥ ವಿಷಯ ಶ್ರೀಮನ್ ನಿಜಗುಣರ ಕೈವಲ್ಯ ಪದ್ಧತಿ ಒಂದು ಚರಣವನ್ನು ಆಧಾರವಾಗಿಟ್ಟುಕೊಂಡು ಬಹಳ ಸುಂದರವಾಗಿರತಕ್ಕಂಥ ಒಂದೇ ಒಂದು ಲೈನ್ನಲ್ಲಿ ನಮ್ಮೆಲ್ಲರಿಗೂ ಕೂಡ ತಿಳಿಯುವ ಹಾಗೆ ಬಿಚ್ಚಿಟ್ಟಾರೆ ಹನ್ನೆರಡನೇ ಶತಮಾನದಲ್ಲಿ ಜಗಜ್ಯೋತಿ ಬಸವೇಶ್ವರು ಕೂಡ ವಚನ ಸಾಹಿತ್ಯದಲ್ಲಿನೂ ಕೂಡ ಹೇಳ್ಯಾರೆ ಸರ್ವಜ್ಞ ಏನು ಹೇಳಿದರು ಅವರು ಶ್ರೀಮಣಿ ಜುಗುಂಡ್ರು ಹೇಳ್ತಾರೆ ಕಡು ಲೋಭದಿಂದ ದುರ್ಗು ನಮ್ಮೊನ್ಯ ಮುಂಟೆ ಇಲ್ಲಿ ಎರಡು ಪದ ಪ್ರಯೋಗ ಮಾಡಿದರು ಕಡುಲೋಬದಿಂದ ದುರ್ಗು ನಮ್ಮೊನ್ನೆ ಮುಂಟೆ ಉಂಟೆ ಅಂದರೆ ಇಲ್ಲ ಅಂತ ಅರ್ಥ ಇಲ್ಲಿ ಎರಡು ಪದ ಯಾವುದು ಅಂತ ಕೇಳಿದರೆ ಲೋಬಿ ಬೇರೆ ಕಡುಲೋಬಿ ಬೇರೆ ಲೋಬಿ ಹೆಂಗಿರ್ತಾನೆ ಕಡುಲೋಬಿ ಹೆಂಗಿರ್ತಾನೆ ಅಂತ ಕೇಳಿದರೆ ಕಡುಲೋಬಿ ತಾನೂ ತಿನ್ನಂಗಿಲ್ಲ ಇನ್ನೊಬ್ರಿಗೆ ಕೊಡೋಂಗಿಲ್ಲ ದಾನ ಧರ್ಮ ಅಂತರೂ ಮೊದಲೇ ಇಲ್ಲ ಆಡು ಭಾಷೆ ಒಳಗೆ ಹೇಳ್ತೀವಲ್ಲ ಮೊಸರುಗೈಲಿ ನನ್ನ ಸಹಿತ ಹೊಡ್ಯಂಗಿಲ್ಲ ಅಂತ ಕಡು ಕಡುಲೋಬಿ ಇನ್ನು ಲೋಬಿ ಹೆಂಗಿರ್ತಾನೆ ಅಂದರೆ ನಾನು ನನ್ನ ಹೆಂಡರು ನನ್ನ ಮಕ್ಕಳು ನನ್ನ ಮನೆ ಈಟ ಸಂಸಾರ ಚೆಂದ ಇದ್ರೆ ಸಾಕು ಇನ್ನೊಬ್ರು ಹಾಳಾಗಿ ಹತ್ತಿ ಬಿ ತಗೊಂಡು ಹೋಗ್ಲೇನೋ ಲೋಬಿ ಈ ಕಡು ಲೋಬಿ ಆಗಿರ್ತಕ್ಕಂಥ ಮನುಷ್ಯ ಹೇಗಿರ್ತಾನೆ ಅಂತ ಕೇಳಿದರೆ ಶ್ರೀಮಣಿ ಜೀಗುಂಡ್ರು ಬಹಳ ಚಂದ ಉದಾಹರಣೆಯನ್ನು ಕೊಡ್ತಾರೆ ಹೊಟ್ಟಿನ ಬನಮಿಯೊಳಗಿನ ನಾಯಿ ಇದ್ದಂತೆ ಉದಾಹರಣೆ ಕೊಡ್ತಾರವರು ಇಲ್ಲಿ ಲೋಬಿ ಹೊಟ್ಟಿನ ಬಣಮಿಯೊಳಗೆ ನಾಯಿ ಇದ್ದಂಗೆ ಅಂತ ಅರ್ಥ ಆಗಿರ್ಬೇಕಲ್ಲ ಹೊಟ್ಟಿನ ಬಣಮಿ ಒಟ್ಟಿರ್ತೀರಿ ನಿಮ್ಮಲ್ಲಿ ಎಲ್ಲಿ ಬರ್ಬೇಕು ಹೊಟ್ಟೆ ಭಾಳದ್ರೆ ಮನೆ ಮುಂದೆ ಕಾರ್ ನೋಡ್ತೀವಿ ನಾವು ಹೊಟ್ಟಿನ ಬಣಮಿಯನ್ನು ಒಟ್ಟಿರ್ತೀರಿ ಆ ಒಟ್ಟಿರ್ತಕ್ಕಂಥ ಸಂದರ್ಭದೊಳಗೆ ನಾಯಿ ಹೊಟ್ಟೆ ತಿನ್ನಂಗಿಲ್ಲ ಕಣಕಿ ತಿನ್ನಂಗಿಲ್ಲ ಅಲ್ಲಿ ತನ್ನ ನೆರಳನ್ನು ಆಶ್ರಯ ಮಾಡ್ಕೊಂಡು ಅದನ್ನು ನಾಯಿ ಮಲಗಿರುತ್ತದ ಆದರೆ ಎಮ್ಮಿ ಎತ್ತ ತಿನ್ಲಿಕ್ಕೆ ಬಂದರೆ ಅದು ಬೌ ಬೌ ಅಂತ ಬಗಳ್ತದ ತಾನೂ ತಿನ್ನಂಗಿಲ್ಲ ತಿನ್ನೋರಿಗೆ ಕೊಡೋಂಗಿಲ್ಲ ಎಷ್ಟು ಚಂದ ಉದಾಹರಣೆ ಕೊಟ್ಟರುವರು ಇಷ್ಟ ಹೇಳಿಬಿಡಲಿಲ್ಲ ಈ ಕಡುಲೋಬಿ ಮತ್ತೆ ಹೆಂಗಿರ್ತಾನೆ ಅಂತ ಕೇಳಿದರೆ ಮುಂದಿನ ಜನ್ಮಕ್ಕೆ ಹೆಗ್ನ ಇಲಿಯಾಗಿ ಹುಡ್ತಾನಂತವ ಕಪ್ಪೆಯಾಗಿ ಹುಡ್ತಾನಂತೆ ಪ್ರತಿಯೊಂದಕ್ಕೂ ಉದಾಹರಣೆ ಅದ ಹೆಗ್ನ ಯಾಕಾಗಿ ಹುಡ್ತಾನ ಅಂತ ಕೇಳಿದರೆ ಜಿಪುಣತನ ಮಾಡಿ 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 ಅಲ್ಲಲ್ಲೇ ಅಲ್ಲಲ್ಲೇ ಗಳಿಸಿ ಗಳಿಸಿ ಹುಗುದಿಡ್ತಾರಲ್ಲ ಈಗೆಲ್ಲ ಬ್ಯಾಂಕ್ ಅದಾವ ಅವಾಗ ಬ್ಯಾಂಕ್ ಇದ್ದಿದ್ದಿಲ್ಲ ಧರಣಿಯೊಳಗೆ ಹುಗುದಿಡ್ತಿದ್ರು ಭೂಮಿಯಲ್ಲಿ ಹುಗಿದಿಡ್ತಿದ್ರು ಹುಗುದಿಟ್ಟಂಥ ಸಂದರ್ಭದೊಳಗೆ ಅದು ಬೇಕು ಬೇಕು ಅಂತ ವಾಸನ ಇರ್ತದೆ ನೋಡು ವಾಸನ ಯಾವ ವಾಸನ ಹಿಡ್ಕೊಂಡು ಮನುಷ್ಯ ಪ್ರಾಣ ಬಿಡ್ತಾನೆ ಅದೇ ವಾಸನ ಹಿಡ್ಕೊಂಡು ಮುಂದಿನ ಜನ್ಮಕ್ಕೆ ಕಾರಣಿ ಆಗ್ತಾನಂದವ ಸಾಯುವುದು ಕೂಡ ಬಹಳ ಉತ್ತಮದಿಂದ ಸಾಯ್ಬೇಕಂತ ಪ್ರಾಣ ಬಿಡ್ಬೇಕಂದ್ರು ಕೂಡ ಬಹಳ ಎಚ್ಚರಿಕಿಂದ ಪ್ರಾಣ ಬಿಡ್ಬೇಕಂತ ನೇಮದ ಅವ ಅಲ್ಲಲ್ಲೇ ಹೋಗದಿಟ್ಟು ಪ್ರಾಣ ಬಿಟ್ಟಿರ್ತಾನಲ್ಲ ಆ ನಿಧಿ ಎಲ್ಲಿ ಹೋಗೈತಿ ಅಂತ ತಿಳ್ಕೊಂಡು ಒಂದು ಮನಿಯಿಂದ ಒಂದು ಮನೆಗೆ ಅದು ಹಡ್ತಾ ಹೋಗ್ತದಂತ ಹೆಗ್ನ ನಾನು ಇಲ್ಲಿ ಇಟ್ಟಿದ್ದೆ ಅದು ಎಲ್ಲಿ ಹೋಗೈತಿ ಅದು ಹಾಗೆ ಹಡ್ತಾ ಹೋಗ್ತದೆ ಇಲ್ಲಿ ಕೂಡ ಹಾಗೆ ಕಪ್ಪಿನೂ ಆಗಿ ಹುಡ್ತಾನೆ ನೋಡ್ರಿ ಮಳೆ ಆಯಿತು ಅಂದ್ರೆ ಸಾಯಂಕಾಲ ಪ್ರಶಾಂತ ವಾತಾವರಣ ಇರ್ತದೆ ಅಲ್ಲಿ ಒಂದಿಷ್ಟು ತೆಗ್ಗ ಪ್ರದೇಶದಲ್ಲಿ ಕೆರೀನೋ ಅಥವಾ ಒಂದಿಷ್ಟು ನೀರು ನಿಂತಲ್ಲೇ ಅವು ಕಪ್ಪಿಗಳು ಇರ್ತವೆ ನೋಡಿರಿ ಲಕ್ಷ ಕೊಟ್ಟರೆ ಕೇಳಿರಿ ನೀವು ಬೇಕಂದ್ರೆ ಅದು ಏನಂತದ ಏನಂತದ್ರಿ ರೊಕ್ 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 ಅಂತದದು ಹೌದಿಲ್ಲರಿ ಹ್ಞೂ ಇವನು ಕೂಡ ವಾಸನ ಯಾವ ವಾಸನ ಹಿಡ್ಕೊಂಡು ಸಾಯ್ತಾನಲ್ಲ ಅದೇ ಮುಂದೆ ಜನ್ಮಕ್ಕೆ ಕಾರಣಿ ಅದಕ್ಕೆ ಹೇಳ್ತಾನೆ ಬಹಳ ಚಂದ ಉದಾಹರಣೆಯನ್ನು ಕೊಡ್ತಾರೆ ಜೀವ ಹೋದ ಮೇಲೆ ಈ ದೇಹ ಮಣ್ಣು ಅಥವಾ ಅಗ್ನಿಯ ಪಾಲು ಜೀವ ಹೋದ ಮೇಲೆ ಈ ದೇಹ ಮಣ್ಣು ಅಥವಾ ಅಗ್ನಿಯ ಪಾಲು ಹುಟ್ಟಿರುವ ಬಟ್ಟೆ ಅಗಸನ ಪಾಲು ಮಗನು ಹಾಕುವ ಪಿಂಡ ಕಾಗೆಯ ಪಾಲು ನೀನು ಗಳಿಸಿದ ಆಸ್ತಿ ಮಗನ ಮುಂದೆ ಕುಂತು ಅಳತಿರ್ತಾರಲ್ಲ ಅವ್ರ ಪಾಲಕ್ಕದಂತ ಹಾಡಾಡ್ಕೊಂಡು ಅಳೋರ್ದು ಆಮೇಲೆ ಹೇಳ್ತೀನಿ ನಿಮಗೆ ಮುಂದೆ ಕುಂತು ಅತ್ತವರ ಪಾಲು ಕೊನೆಗೆ ಈ ಜೀವ ಯಮನ ಪಾಲು ನಿಂದು ಯಾವುದಾದ್ರೂ ಇದ್ರ ಅಂತ ಕೇಳಿದರೆ ದಾನ ಧರ್ಮ ಮಾತ್ರ ನಿನ್ನ ಪಾಲು ಅಂತ ತಿಳ್ಕೊಂಡು ಬರೀತಾನೆ ಒಬ್ಬ ಕವಿ ನೀವು ಇವತ್ತೇನಾದರೂ ಮುಂದಿನ ಜನ್ಮಕ್ಕೆ ಬ್ಯಾಂಕ್ ರಿಜರ್ವೇಷನ್ ಮಾಡಿಡಬೇಕಾಗಿತ್ತು ನಿಂದು ಅನ್ನೋದು ಏನಾದರೂ ಇತ್ರ ಅದನ್ನು ಇಲ್ಲೇನು ಈಗ ಜ್ಯೋತಿರ್ಲಿಂಗೇಶ್ವರ ಒಂದು ದೇವಸ್ಥಾನದ ಕಟ್ಟದ ನಿರ್ಮಾಣದ ನೋಡು ಇಂಥಲ್ಲಿ ದಾನ ಧರ್ಮ ಮಾಡಿದ್ರಿ ಅಂದ್ರೆ ಅದು ಭಗವಂತ ನೀವು ಒಂದು ಕೈಲೆ ಕೊಟ್ಟರೆ ಭಗವಂತ ಹತ್ತು ಕೈಲೆ ಕೊಡ್ತಾನೆ ಅನ್ನೋದಕ್ಕೂ ಕೂಡ ಉಲ್ಲೇಖನದ ಬಹಳ ಚಂದ ಉದಾಹರಣೆ ಅವರು ಕೆಲವೊಬ್ಬರು ಬಹಳ ಚಂದ ಉದಾಹರಣೆ ಏನು ಹೇಳ್ತಾರೆ ಯಾರಾರ ನಿಮ್ಮ ಮನೆಗೆ ಭಿಕ್ಷುಕರು ಬಂದರೆ ಯಾರಾದರೂ ಏನು ಅಂತ ದೇಹಿ ಅಂತ ಬಂದರೆ ನಹಿ ಅನ್ನಬಾರ್ದು ಯಾರ ಬಂದರೂ ಕೂಡ ಭಾಳ ಮಂದಿ ಆ ಪದ ಪ್ರಯೋಗ ಮಾಡ್ತಾರೆ ಇವತ್ತು ಹೇಳ್ತೀನಿ ನಿಮಗೆ ಆದ ಪದ ಪ್ರಯೋಗ ಮಾಡಬೇಡ್ರಿ ಕೈ ಖಾಲಿ ಇಲ್ಲ ಅನ್ಬೇಡ್ರಿ ಕೈ ಖಾಲಿ ಆದಮೇಲೆ ನೀವೇನು ದಾನ ಮಾಡೋರದಿರಿ ಕೈ ತುಂಬಿದಾಗ ದಾನ ಮಾಡ್ಬೇಕಲ್ಲ ಕೈ ಖಾಲಿ ಆದಮೇಲೆ ಏನು ದಾನ ಮಾಡೋರದಿರಿ ಕೈ ಖಾಲಿ ಇಲ್ಲ ಅನ್ನಬಾರ್ದು ಖಾಲಿ ಆದಮೇಲೆ ಏನು ಮಾಡೋರದೇನು ಅದಕ್ಕೆ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೇ ಕರೆದು ಕೊಡುವವನ ದಾನ ಎಲ್ಲದಕ್ಕೂ ಶ್ರೇಷ್ಠ ಅಂತನ ಸರ್ವಜ್ಞ ಆಗ ಬಾ ಈಗ ಬಾಣಬಾರ್ದಂತ ತಕ್ಷಣದಲ್ಲೇ ಮನಸ್ಸು ಬದಲಾಗ್ಬಿಡ್ದ ಒಂದು ಕ್ಷಣದಲ್ಲೇ ಮನಸ್ಸು ಬದಲಾಗ್ತಿರ್ತದ ಕೊಡಲೋ ಬ್ಯಾಡ್ಲೋನ್ ಆ ಕ್ಷಣ ಕೊಟ್ಟು ಬಿಡ್ಬೇಕಂತ ಧನವಂತರಾದರೇನು ದಾನ ಮಾಡದನಕ್ಕ ಅರಿವು ಇದ್ದರೇನು ಆಚಾರವಿಲ್ಲದನಕ್ಕ ಭಗವಂತ ಎಲ್ಲ ತಿಳುವಳಿಕೆ ಕೊಟ್ಟಾನ ಮನುಷ್ಯ ಜನ್ಮದ ಅದ ತಿಳುವಳಿಕೆ ಅದ ಆಚಾರದೊಳಗಿರ್ಲಿಕ್ಕೆ ಏನು ಮಾಡೋದು ಆಚಾರದೊಳಗಬೇಕು ಬೇಕು ಅರಿವು ಇದ್ದರೇನು ಆಚಾರವಿಲ್ಲದನಕ್ಕ ನರನಾಗಿ ಹುಟ್ಟಿ ಬಂದ ಮೇಲೆ ಆ ಜ್ಯೋತಿರ್ಲಿಂಗನಿಗೆ ಶರಣಾಗದಿದ್ದರೆ ನಿನ್ನ ಜನ್ಮ ವ್ಯರ್ಥಕನಕ್ಕ ಭಾಳ ಚಂದ ಉದಾಹರಣೆಯನ್ನು ಕೊಡ್ತಾರವರು ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಒಬ್ಬ ಕಳ್ಳ ಒಂದು ಮನೆ ಕಳತನಕ್ಕೆ ಹೋಗಿದ್ದ ಒಬ್ಬ ರೈತಕಿ ಮನುಷ್ಯ ಹೊಲದಾಗ ಕೆಲಸ ಮಾಡತಕ್ಕಂಥ ಮನುಷ್ಯ ಆತನು ಗಳಿಸಿ ಗಳಿಸಿ ಇಟ್ಟಿದ್ದ ಅವ್ರ ಒಳಗೆ ಏನಾದರೂ ಸಿಗ್ಬೋದು ಅಂತ ಕಳ್ತನಕ್ಕೆ ಹೋಗಿದ್ದ ಅದು ಯಾ ಎಂಥ ಸಮಯದೊಳಗೆ ಹೋಗಿದ್ದ ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆ ಸಮಯಕ್ಕೆ ಹೋಗಿದ್ದ ಕಳ್ಳ ರೈತಕಿ ಮನುಷ್ಯ ಬೇಗನೆ ಎದ್ದ ಎದ್ದು ತಾಯಿಗೆ ಹೇಳಿದ ಬೇಗನೆ ಬುತ್ತಿ ತಾಯಿ ಎರಡು ಬುತ್ತಿ ಕಟ್ಟು ಅಂದ ತಾಯಿಗೆ ಗೊತ್ತಿಲ್ಲ ಎರಡು ಬುತ್ತಿ ಕಟ್ಟು ಅಂದಾಗ ಆಕೆ ಮಗನಿಗೇನೂ ಕೇಳಲಿಲ್ಲ ಯಾಕೋ ಮಗ ಎರಡು ಬುತ್ತಿ ಅಂತನ್ಬಿಡು ಕಟ್ಟಿದ್ರ ಅಂತ ಎರಡು ಬುತ್ತಿ ಕಟ್ಟಿದ್ಲು ಆದರೂ ಜೀವ ಕೇಳಿಲ್ಲ ಕೇಳಿದ್ಲಕ್ಕೆ ಯಾರಿಗೆಪ್ಪ ಎರಡು ಬುತ್ತಿ ಒಂದು ನನಗ ಇನ್ನೊಂದು ಮಣ್ಣಿಗೆ ಅಂದವ ಒಂದು ನನಗ ಇನ್ನೊಂದು ಮಣ್ಣಿಗೆ ಅಂದ ಏನೇನೋ ಮಾತಾಡಕತ್ತೈತಿ ಕಟ್ಟಿ ಬಿಡು ಅಂತ ಎರಡು ಬುತ್ತಿ ಕಟ್ಟಿ ಕೊಟ್ಟಾಗ ಆ ಕಳ್ಳನಿಗೆ ಆ ಶಬ್ದ ಕಿವಿಗೆ ಬಿತ್ತು ಈ ಎರಡು ಬುತ್ತಿ ಕಟ್ಟಿಸ್ಕೊಂಡೇನೋ ಹೋದ ಒಂದು ನನಗಂದ ಇನ್ನೊಂದು ಮಣ್ಣಿಗೆ ಅಂದ ಏನಿರ್ಬೋದು ಅಂತ ತಿಳ್ಕೊಂಡು ಕಳ್ಳತನ ಮಾಡೋದೆ ಬಿಟ್ಟವ ಐದು ಗಂಟೆ ಮುಕ್ಕಾಲು ನಿಮಿಷಕ್ಕೆ ಅವ ಹೊಲಕ್ಕೆ ಹೋಗಾಗ ರೈತನು ಕೂಡ ರೈತನ ಬೆಣ್ಣು ಹತ್ತಿ ಕಳ್ಳನೂ ಕೂಡ ಹೋದ ಅಲ್ಲಿ ಕಳ್ಳ ಹೋದ ಹೋದಂಥ ಸಂದರ್ಭದೊಳಗೆ ಹೊಲದೊಳಗೆ ಎಲ್ಲ ಕೆಲಸ ಮಾಡ್ತಿದ್ದ ಇವಾಗ ನಿಂತ್ಕೊಂಡು ನೋಡಿದ ಮಧ್ಯಾಹ್ನ ಎರಡು ಗಂಟೆ ಸಮಯ ಇನ್ನೇನು ಊಟ ಮಾಡಬೇಕಂತ ತಿಳ್ಕೊಂಡು ಗಿಡದ ನೆರಳಿಗೆ ಎರಡೂ ಬುತ್ತಿಯನ್ನು ತಗೊಂಡು ಕುಂತ ಕುಂತಾಗ ಈ ಕಳ್ಳನಿಗೆ ಸಮಾಧಾನ ಆಗಲಿಲ್ಲ ಹೋದ ರೈತನ ಮುಂದೆ ಕುಂತ ರೈತನ ಮುಂದೆ ಕುಂತಾಗ ಬಾರಪ್ಪ ಚಲೋ ಆಯ್ತು ಬಂದಿ ಅಂತ ತಿಳ್ಕೊಂಡು ಆ ರೈತ ನೀನು ಯಾರು ಎಲ್ಲಿಂದ ಬಂದು ಎಲ್ಲಿ ಹೊಂಟಿ ಏನೂ ಕೇಳಲಿಲ್ಲ ಅಲ್ಲಿ ಮುಂದೆ ಕುಂದರ್ಸ್ಕೊಂಡು ಮೊದಲ ತಗೋ ಕೈ ತೊಳ್ಕೊ ಮುಖ ತೊಳ್ಕೊ ಪ್ರಸಾದ ಮಾಡು ಆಮೇಲೆ ನಿನ್ ನನ್ನ ಜೊತೆ ಮಾತಾಡೋಣ ಸರಿ ಬಿಡಂತ ಅವನು ಮುಂಜಾನೆಯಿಂದ ಹಾಗೆ ಕುಂತಿದ್ದ ಹೊಟ್ಟೆ ಹಸಿದಿತ್ತು ಊಟ ಮಾಡಿದ ಎರಡು ಬುತ್ತಿ ತಂದಿದ್ದಲ್ಲ ಒಂದು ಬುತ್ತಿ ಅವನಿಗೆ ಕೊಟ್ಟ ಒಂದು ತಾಣ ತಗೊಂಡ ಒಂದು ತಾಣ ತೊಗೊಂಡಾಗ ಊಟ ಮಾಡಿ ನೀರು ಕುಡಿದ ಮೇಲೆ ಕಳ್ಳನಿಗೆ ಆ ಪ್ರಶ್ನೆ ಕಾಡಕತ್ತಿದ್ದು ಹೇಳ್ದ ಕೇಳಿದೆ ಅವನಿಗೆ ಒಂದು ಮಣ್ಣಿಗೆ ಒಂದು ನನಗಂದೆಲ್ಲ ಯಾಕೆ ಅಂತ ಕೇಳಿದೆ ಅವಾಗ ರೈತ ಮುತ್ತಿನಂತ ಮಾತು ಹೇಳ್ತಾನೆ ನಿನಗೆ ಏನು ನಾನು ಒಂದು ಬುತ್ತಿ ಕೊಟ್ಟನೆಲ್ಲ ಊಟ ಮಾಡ್ಸಿನಲ್ಲ ಆ ಬುತ್ತಿ ಅದು ನಿಂದಲ್ಲ ಅದು ನಂದು ಅಂದವ ನಿನಗೇನು ಊಟ ಮಾಡಿಸಿನಲ್ಲ ಇವತ್ತು ಅದು ನನಗೆ ನಾನು ಊಟ ಮಾಡಿದ್ದು ಮಣ್ಣಿಗೆ ಅಂದವ ಹತ್ತಿದಿಲ್ ಟೂಲೈಟ್ ಮುಂಜಾನೆದು ಹಾಕಿರಿಲ್ಲ ಇಟ್ಟರೆ ಶಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ಎಲೆ ಮಾಡವ ನೈನಾರಿಗಾದೆ ಅಂತ ಒಂದು ಆಕಳು ಕೇಳ್ತದ ನಿಮ್ಮ ಶಗಣಿ ಯಾರಿಗೆ ಬರ್ತದ ಆ ತಿಂದ ರಸ ಕೊಡ್ತದ ಆದ್ರೆ ಮನುಷ್ಯನ ಶಗಣಿ ಯಾರಿಗೆ ಬರೋದಿಲ್ಲ ಅದು ಮಣ್ಣಿಗೆ ಹೋಗ್ತದ ಆದರೆ ನಾನು ಉಂಡಿರತಕ್ಕಂಥ ಬುತ್ತಿ ಏನದ ಮಣ್ಣಿನ ಪಾಲಾಗ್ತದ ಆದ್ರೆ ನಾನು ಇನ್ನೊಂದು ಏನು ಕೊಟ್ಟಿನಲ್ಲ ನಿನಗೆ ಬುತ್ತಿ ಅದು ಮುಂದಿನ ಜನ್ಮಕ್ಕೆ ನನಗೆ ಬ್ಯಾಂಕ್ ರಿಜಿಸ್ಟ್ರೇಷನ್ ಮಾಡೀನಿ ಅಂತ ಹೇಳ್ತಾನವ ಈ ಹತ್ತಿದು ಎಷ್ಟು ಚಂದ ಉದಾಹರಣೆಯನ್ನು ಕೊಡ್ತಾರವರು ಅದಕ್ಕೆ ಕೈ ತುಂಬಿದಾಗ ದಾನ ಧರ್ಮವನ್ನು ಮಾಡಬೇಕು ಕೈ ಖಾಲಿಯಾದ ಮೇಲೆ ದಾನ ಧರ್ಮ ಮಾಡೋದು ಏನಾಯ್ತು ಘನ ವಿದ್ಯೆಯ ಲೇಸು ಮಾನವತಿಯ ಸತಿಯ ಲೇಸು ಸ್ವಾನುಭಾವಿಗಳ ನುಡಿ ಲೇಸು ದಾನಿಯ ಲೇಸು ಎಲ್ಲದಕ್ಕೂ ಸರ್ವಜ್ಞ ಅಂದ ದಾನಿನೇ ಮುಂದಿಟ್ಟ ಸರ್ವಜ್ಞ ಕೂಡ ಅದಕ್ಕೆ ನಮಗೆ ಏನಾದರೂ ಭಗವಂತ ಕೊಟ್ಟಾನ ಅಂದರೆ ಅದು ಹಿಂದಿನ ಜನ್ಮದ್ದು ಈ ಜನ್ಮದ್ದಲ್ಲದು ನೀವು ಹಿಂದಿನ ಜನ್ಮದ್ದು ಏನಾದರೂ ಗಳಿಕೆ ಇತ್ತು ಹಿಂದಿನ ಜನ್ಮದಲ್ಲಿ ದಾನ ಧರ್ಮ ಮಾಡಿದ್ದಿತ್ತು ಅಂದರೆ ಅದನ್ನು ಬುತ್ತಿ ಕಟ್ಕೊಂಡು ಬಂದು ಇವತ್ತು ಬುತ್ತಿ ಬಿಚ್ಚಿ ಉಣ ವಿನಃ ಅದು ಇವತ್ತಿಂದಲ್ಲ